ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಮೋದಿಯವರು ಪ್ರಧಾನಿ ಆದ ಮೇಲೆ ತುಮಕೂರು ಜಿಲ್ಲೆಗೆ ಎರಡು ಬಾರಿ ಭೇಟಿ ನೀಡಿದ್ರು. ತಾವೇ ನೀಡಿದ್ದ ಆಶ್ವಾಸನೆಗಳು ಅನುಷ್ಠಾನವಾಗದೆ ಪೊಳ್ಳು ಹೇಳಿಕೆಗಳಾಗಿವೆ ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಗಿರೀಶ್ ವ್ಯಂಗ್ಯವಾಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗಿರೀಶ್ ರವರು, ಜಿಲ್ಲೆಗೆ ಆಗಾಗ್ಗೆ ಮೋದಿಯವರು ಬರುತ್ತಿದ್ದರು. ಆವೇಶಭರಿತ ಭಾಷಣ ಮಾಡಿ ಜನರನ್ನ ತಮ್ಮತ್ತ ಸೆಳೆಯುತ್ತಿರುವುದು ಬಿಟ್ಟರೆ ಯಾವುದೇ ಆಶ್ವಾಸನೆಗಳು ಈಡೇರಿಸಲಿಲ್ಲ ಅಂತ ಹೇಳಿದರು. ಬರುವ ಸೋಮವಾರ ಎಚ್ಎಎಲ್ ಘಟಕ ಉದ್ಘಾಟನೆ ಮಾಡಲು ಆಗಮಿಸುತ್ತಿರುವ ತಾವು ಈಗಲಾದರೂ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕೆಂದು ಗಿರೀಶ್ ಒತ್ತಾಯಿಸಿದ್ದಾರೆ. ಎರಡನೇ ಬಾರಿ ಪ್ರಧಾನಮಂತ್ರಿ ಆದ ನಂತರ ತುಮಕೂರಿಗೆ ನಾಲ್ಕನೇ ಬಾರಿ ಭೇಟಿ ನೀಡಲಿಕ್ಕೆ ದೇಶದ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಬರ್ತಾ ಇರತಕ್ಕಂಥ ದೇಶದ ಪ್ರಧಾನಮಂತ್ರಿಗಳಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ನಾವು ಒಂದೆರಡು ಪ್ರಶ್ನೆಗಳನ್ನ ಕೇಳಬೇಕು ಅಂತ ತೀರ್ಮಾನ ಮಾಡಿದ್ವಿ. ಪ್ರಧಾನಮಂತ್ರಿಗಳೇ, 2014ಕ್ಕಿಂತ ಪ್ರಧಾನಮಂತ್ರಿಗಳಾಗೋದಕ್ಕಿಂತ ಮುಂಚೆ ನೀವು ಈ ದೇಶದ 123-130 ಕೋಟಿ ಜನಕ್ಕೆ ಹಲವಾರು ಆಶ್ವಾಸನೆಗಳನ್ನ ಮತ್ತು ಭರವಸೆಗಳನ್ನ ಕೊಟ್ಟಿದ್ರಿ. ಒಂದನೇದು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ತಾವು ಅಧಿಕಾರಕ್ಕೆ ಬಂದು 9 ವರ್ಷ ಆಯಿತು. 9, 2, 18 ಕೋಟಿ ಜನಕ್ಕೆ ಉದ್ಯೋಗ ನೀಡಬೇಕಾಗಿತ್ತು, ದಯಮಾಡಿ ನೀಡಿಲ್ಲ, ಉತ್ತರ ಮಾಡಿ. ಅದಾದಮೇಲೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನೆಲ್ಲ ತೊಗೊಂಬಂದು ದೇಶದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ 15 ಲಕ್ಷ ತಾವು ಹಾಕ್ತೀವಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಇಲ್ಲಿವರೆಗೂ ತಾವ್ಯಾವುದು ಚಕಾರ ಎತ್ತಿಲ್ಲ, ಅದಕ್ಕೆ ತಾವು ಉತ್ತರ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದೀವಿ. ಅದಾದಮೇಲೆ ತಾವು ಅಧಿಕಾರಕ್ಕೆ ಬಂದು 3 ದಿವಸದೊಳಗಡೆ ನಾನು ಬೆಲೆ ಏರಿಕೆಯನ್ನು ತಡೆಗಟ್ಟುತ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ರಿ. ಇವತ್ತು ಜನಸಾಮಾನ್ಯರು ಜೀವನ ಮಾಡಲಿಕ್ಕೆ ಆಗ್ತಿಲ್ಲ. ದುಡಿದಲ್ಲಿ 60% ಟ್ಯಾಕ್ಸನ್ನು ಇವತ್ತು ಕಟ್ಟಿ 40%ಅಲ್ಲಿ ಜನ ಜೀವನ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇಂಥ ಪರಿಸ್ಥಿತಿಗೆ ತಾವು ಏನು ಉತ್ತರ ಹೇಳ್ತೀರಿ ಅಂತಕ್ಕಂಥದ್ರ ಜೊತೆಗೆ ತಾವು ತುಮಕೂರಿಗೆ ಬಂದಾಗ ಹಲವಾರು ಆಶ್ವಾಸಗಳನ್ನ ಕೊಟ್ಟಿದ್ರಿ. 2014 ಸೆಪ್ಟೆಂಬರಲ್ಲಿ ತಾವು 24ನೇ ತಾರೀಕೊಂದು ಭೇಟಿ ಕೊಟ್ಟಾಗ ಫುಟ್ಪಾರ್ಕಲ್ಲಿ ತಾವು ಆವೇಶಭರಿತ ಭಾಷಣ ಮಾಡಿದೆ, ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ 10,000 ಜನ ಉದ್ಯೋಗ ಸೃಷ್ಟಿಯಾಗುತ್ತೆ, ಜೊತೆಗೆ 12 ಜಿಲ್ಲೆಯ ರೈತರಿಗೆ ಬೆಳೆದಂಥ ಬೆಳೆಗಳಿಗೆ ಹಣ್ಣು ಹಣ್ಣುಪುಲಿಗೆ ತುಪ್ಪಟ್ಟು ಲಾಭ ಸಿಕ್ತಿ, ರೈತರು ಭಾಳ ಹರ್ಷೋದ್ಧಾರ ಆಗುತ್ತೆ ಅಂತ ಹೇಳಿದ್ರಿ. ದಯಮಾಡಿ ಆಗಿಲ್ಲ, ಉತ್ತರ ಕೊಡಿ. ಮತ್ತು ಇವತ್ತು ಫುಟ್ಪಾರ್ಕ್ ಮುಚ್ಚಾಂತಕ್ಕೆ ಹೋಗಿದೆ, ಕಾರಣ ಹೇಳಬೇಕು ಅಂತಕ್ಕಂಥದ್ದನ್ನು ಹೇಳ್ತೀನಿ. ಇವತ್ತಲ್ಲಿ 10,000 ಅಲ್ಲ, ಕೇವಲ 500 ಉದ್ಯೋಗವೂ ಸೃಷ್ಟಿಯಾಗಿಲ್ಲ ಅಂತಕ್ಕಂಥದ್ದು ಈಗ ವರದಿ ಇದೆ. ದಯಮಾಡಿ ಅಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ನೀವು 6-3 ರಂಗೆ ತಗೊಂಡು, ಜೊತೆಗೆ ಸರ್ಕಾರಿ ಗೋಮಾಳನ ಇವತ್ತು ಅವ್ರ ಹೆಸರಿಗೆ ಫುಟ್ಪಾರ್ ಕಂಪ್ನಿಗೆ ಬರ್ಕೊಟ್ಟಿದ್ದೀರಿ. 100 ಕೋಟಿ ರೂಪಾಯಿನ ಸಬ್ಸಿಡಿನ ಸಹ ಜನಸಾಮಾನ್ಯರ ಕಟ್ಟಿದ ತೆರಿಗೆಯನ್ನು ನೀಡಿದಿರಿ. ಯಾಕೆ ಈ ಪರಿಸ್ಥಿತಿ ಬಂತು, ತಾವು ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಅದಕ್ಕೆ ಉತ್ತರ ನೀಡಬೇಕು ಅಂತಕ್ಕಂಥದ್ದು ಈ ಮೂಲಕ ಮನವಿ ಮಾಡ್ತೀವಿ. ಅದೇ ರೀತಿ 2016ರಲ್ಲಿ ಹೆಚ್ಚಿನ ಇನ್ನು ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕೇಳಲಾಗುವ ಯಾವುದೇ ಪ್ರಶ್ನೆಗಳಿಗೂ ತಾವು ಉತ್ತರಿಸದೆ ಮೌನಕ್ಕೆ ಶರಣಾಗುತ್ತಿದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಹ ಕಾರ್ಯದರ್ಶಿ ಚಂದ್ರಶೇಖರ್, ಸಹ ಕಾರ್ಯದರ್ಶಿ ಗೋವಿಂದರಾಜ್, ಖಜಾಂಚಿ ಅಶ್ವಥನಾರಾಯಣ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ಒತ್ತಾಯಿಸಿ ವಕೀಲರುಗಳು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಹೊರಟಿದ್ದು, ಈ ಪಾದಯಾತ್ರೆಗೆ ವಕೀಲರನ್ನ ತುಮಕೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆತ್ಮೀಯವಾಗಿ ಸ್ವಾಗತಿಸಿದರು. ಬಳ್ಳಾರಿಯಿಂದ ಬೆಂಗಳೂರಿಗೆ ಹೊರಟಿದ್ದ ಪಾದಯಾತ್ರೆಗಳನ್ನ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ದೊಡ್ಮನೆ ಗೋಪಾಲಗೌಡರು ಹಾಗೂ ಪದಾಧಿಕಾರಿಗಳು ಈ ಪಾದಯಾತ್ರೆಗಳನ್ನ ಸಂಘಕ್ಕೆ ಆಹ್ವಾನಿಸಿ ಕೆಲಕಾಲ ಚರ್ಚೆ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ದೊಡ್ಡಮನೆ ಗೋಪಾಲಗೌಡರು ಸರ್ಕಾರವು ಕೂಡಲೇ ವಕೀಲರ ರಕ್ಷಣಾ ಕಾಯ್ದೆಯನ್ನ ತ್ವರಿತವಾಗಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ವಕೀಲರ ರಕ್ಷಣಾ ಕಾಯ್ದೆ ಜಾರಿಗಾಗಿ ಒತ್ತಾಯಿಸಿ ಜನವರಿ 28ರಂದು ಬಳ್ಳಾರಿಯಿಂದ ಪಾದಯಾತ್ರೆ ಆರಂಭಿಸಿದ್ದು, ಫೆಬ್ರವರಿ 8ರಂದು ಬೆಂಗಳೂರಿಗೆ ತಲುಪಲಿದ್ದು, ಫ್ರೀಡಂ ಪಾರ್ಕ್ಗೆ ಸಾವಿರಾರು ವಕೀಲರು ಆಗಮಿಸಲಿದ್ದಾರೆ. ಪಾದಯಾತ್ರೆಯಲ್ಲಿ ತೊಡಗಿರುವ ವಕೀಲರು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ವಕೀಲರ ರಕ್ಷಣಾ ಕಾಯ್ದೆ ಬಂದು ಜಾರಿ ಮಾಡಬೇಕು ಅಂತ ಹೇಳಿ ಭಾಳ ದಿವಸದಿಂದ ಒತ್ತಾಯ ನಡೀತಾ ಇದೆ. ಅದನ್ನು ಒತ್ತಾಯಿಸೋದಕ್ಕಾಗಿ ಬಳ್ಳಾರಿಯಿಂದ ಗಾದಿಲಿಂಗಪ್ಪ ಅಡ್ವೊಕೇಟ್ ಅವರ ನೇತೃತ್ವದಲ್ಲಿ ನಮ್ಮ ಅನೇಕ ವಕೀಲ ಮಿತ್ರರು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯಲ್ಲಿ ಬಂದಿದ್ದಾರೆ. ಅವರನ್ನು ನಾವು ನಮ್ಮ ಬಾರ್ ಅಸೋಸಿಯೇಷನ್ಗೆ ವೆಲ್ಕಮ್ ಮಾಡಿದ್ದೀವಿ. ಮಾಡಿ ಅವರಿಗೆ ನಮ್ಮ ಬೆಂಬಲವನ್ನು ಸಹ ಸೂಚಿಸಿ ಇಲ್ಲಿ ಒಂದು ಪಾನೀಯ ಏನಾದ್ರು ತೊಗೊಂಡು ಇಲ್ಲಿಂದ ಅವರು ಮತ್ತೆ ಮುಂದುವರಿಸ್ತಾರೆ. ಅವರ ಪಾದಯಾತ್ರೆಯನ್ನು ಮುಂದುವರಿಸಿ ಬೆಂಗಳೂರಿಗೆ ರೀಚ್ ಆಗಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮತ್ತು ಸರ್ಕಾರದ
ಬೇರೆ ಪ್ರತಿನಿಧಿಗಳನ್ನ ಭೇಟಿ ಮಾಡಿ ಇನ್ನು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ವೆಂಕಟೇಶ್ ಖಜಾಂಚಿ ಸುರೇಶ್ ಮಾಜಿ ಅಧ್ಯಕ್ಷ ಅನಿಲ್ ಮಾಜಿ ಕಾರ್ಯದರ್ಶಿ ಬಿ ಆರ್ ದೇವರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು ಬಳ್ಳಾರಿಯಿಂದ 26ನೇ ತಾರೀಕು ಓದ್ ತಿಂಗಳು 26ನೇ ತಾರೀಕು ಗಣರಾಜ್ಯೋತ್ಸವದಿಂದ 9ನೇ ತಾರೀಕುವರೆಗೆ ಪಾದಯಾತ್ರೆ ಇಟ್ಕೊಂಡಿದ್ದೀವಿ 8ನೇ ತಾರೀಕು ಬಳ್ಳಾರಿಯಿಂದ ನಮ್ಮ ಏನು ತಂಡ ಇದೆ ಬಳ್ಳಾರಿಯಿಂದ ಏನು ತಂಡ ಇದೆ ನಾವು ಹೋಗ್ತಾ ಇದ್ದೀವಿ ಪಾದಯಾತ್ರೆ ಪಾದಯಾತ್ರೆ ಹೋಗಿ 8ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಇರ್ತೀವಿ 9ನೇ ತಾರೀಕು ಇಡೀ ರಾಜ್ಯದಲ್ಲಿ ಎಲ್ಲ ವಕೀಲರು ಬರ್ತಾರೆ ಅವತ್ತಿನ ದಿನ ಗವರ್ನರ್ ಅವರಿಗೆ ಸಿಎಂ ಗಳಿಗೆ ಆಮೇಲೆ ಲಾ ಮಿನಿಸ್ಟರ್ ಗೆ ಸಂಬಂಧಪಟ್ಟ ಇನ್ಯಾರು ಮಿನಿಸ್ಟರ್ ಗಳು ಯಾರಾದರೂ ಇದ್ದರೆ ಅವರಿಗೆಲ್ಲರಿಗೆ ಮೆಮೊರಾಂಡಮ್ ಕೊಟ್ಟು ವಕೀಲರ ರಕ್ಷಣೆ ಕಾಯ್ದೆ ಜಾರಿಗೆ ಆಗಬೇಕು ಇದು ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಅಂತ ನಮ್ಮ ಒತ್ತಾಯ ಅಕ್ಕೊತ್ತಾಯ ಅದಕ್ಕೆಲ್ಲ ವಕೀಲರ ಸಂಘದ ಸಪೋರ್ಟ್ ಇದೆ ಎಲ್ಲರೂ ಬರ್ತಾರೆ ಆಮೇಲೆ ಬಹಳ ತುಂಬಾ ಥ್ಯಾಂಕ್ಸ್ ನನಗೆ ಯಾಕಂದ್ರೆ ತುಮಕೂರು ವಕೀಲರು ಹಿರಿಯರು ಎಲ್ಲರೂ ನನಗೆ ಫುಲ್ಲು ಬೆಂಬಲ ಸೂಚಿಸಿದ್ದಾರೆ ಈ ವಕೀಲರ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲು ಎಲ್ಲರ ಒಂದು ಒಕ್ಕೂರಲ್ಲಿ ಬೆಂಬಲದಿಂದ ನಾವು ಅಕ್ಕೊತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಸೆಷನ್ನಲ್ಲೇ 10ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಈ ಸೆಷನ್ನಲ್ಲೇ ಅದು ಜಾರಿ ಆಗಲಿ ಅಂತ ಎಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಕ್ಯಾಮೆರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಎಸ್ಪಿ ಕಚೇರಿ ಎದುರು ಇರುವ ರಸ್ತೆಯಲ್ಲಿ ಎರಡು ಕಡೆ ಅವೈಜ್ಞಾನಿಕವಾಗಿ ಹಂಪ್ಸ್ ಹಾಕಿರುವುದರಿಂದ ನಾಗರಿಕರು ಹಾಗೂ ವಾಹನ ಸವಾರರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ತುಮಕೂರಿನ ಎಸ್ಪಿ ಕಚೇರಿ ಮುಂಭಾಗದಲ್ಲಿರುವ ಅನ್ಲಿಮಿಟೆಡ್ ಪಕ್ಕದ ರಸ್ತೆಯಲ್ಲಿ ಹಾಕಿರುವ ಹಂಪ್ಸ್ ಅವೈಜ್ಞಾನಿಕವಾಗಿದೆ ಈ ರಸ್ತೆಯಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಮನೆ ಇದೆ ಎಂಬ ಕಾರಣಕ್ಕಾಗಿ ಈ ಮನೆ ಬಳಿಯೇ ಎರಡು ಕಡೆ ಹಂಪ್ಸ್ಗಳನ್ನು ಹಾಕಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಈ ರಸ್ತೆಯು ವಿದ್ಯಾನಗರದ ಎರಡನೇ ಕ್ರಾಸ್ ಆಗಿದ್ದು ವಿದ್ಯಾನಗರ ಮತ್ತು ಹನುಮಂತಪುರ ಕಡೆ ಹೋಗುವ ಸಂಪರ್ಕ ರಸ್ತೆ ಆಗಿದ್ದು ಈ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತಿದ್ದು ಅವೈಜ್ಞಾನಿಕ ಹಂಪ್ಸ್ನಿಂದ ವೃದ್ಧರು ಈ ರಸ್ತೆಯಲ್ಲಿ ಓಡಾಡಲು ಹಿಂದೇಟು ಹಾಕುವಂತಹ ಸ್ಥಿತಿ ಉಂಟಾಗಿದೆ ಇನ್ನು ಪಾಲಿಕೆಯವರಾಗಲಿ ಸ್ಮಾರ್ಟ್ ಸಿಟಿಯವರಾಗಲಿ ಕೂಡಲೇ ಅವೈಜ್ಞಾನಿಕ ಹಂಪ್ಸನ್ನ ತೆರವುಗೊಳಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ ಕ್ಯಾಮೆರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಶಿರಾ ತಾಲೂಕಿನ ಐತಿಹಾಸಿಕ ಶ್ರೀ ಕದಂಬ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಸ್ವಾಮಿಯ ಜಲದಿ ಉತ್ಸವ ಅದ್ಧೂರಿಯಾಗಿ ಜರುಗಿತು ಸ್ವಾಮಿಗೆ ಹರಕೆ ತೀರಿಸುವ ಭಕ್ತಾದಿಗಳು ಪೂಜೆ ನೆರವೇರಿಸಿದರು ಭಕ್ತರ ಬೇಡಿಕೆ ಈಡೇರಿಸುವ ನಂಬಿಕೆಯಿಂದ ಸಾವಿರಾರು ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಉತ್ಸವ ಮೂರ್ತಿ ಜತೆ ಭಕ್ತರು ಸಾಲುಗಟ್ಟಿ ಬೆಳಗಿನ ಸೂರ್ಯೋದಯ ಸಮಯದಲ್ಲಿ ನಿಂತಿದ್ದರು ಮದುವೆ ಸಂತಾನ ಭಾಗ್ಯ ಮತ್ತು ವಿವಿಧ ರೋಗಗಳ ಪರಿಹಾರಕ್ಕೆ ಹರಕೆ ಹೊತ್ತು ಭಕ್ತರು ಸ್ಥಳದಲ್ಲೇ ಸ್ನಾನ ಮಾಡಿ ವಿಶೇಷ ಪೂಜೆ ನಡೆಸಿಕೊಡುತ್ತಾರೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಸೇರಿದಂತೆ ಅನೇಕ ಗಣ್ಯರು ಮುಖಂಡರು ಮತ್ತು ಅಪಾರ ಭಕ್ತಾದಿಗಳು ಉಪಸ್ಥಿತರಿದ್ದರು ಶ್ರೀಮಂತ್ ಅಮೋಕ್ ಟಿವಿ ಶಿರಾ ಅಧಿಕಾರ ಮಾಡುವವರು ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನ ಮಾಡಬೇಕು ಹೀಗೆಂದು ಬೆಟ್ಟದಹಳ್ಳಿಯ ಚಂದ್ರಶೇಖರ್ ಮಹಾಸ್ವಾಮೀಜಿಗಳು ಗುಬ್ಬಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ತಾಲೂಕಿನ ಯಮ್ಮನಕೋಟೆ ಗ್ರಾಮದ ನೂತನ ಗ್ರಾಮ ಪಂಚಾಯಿತಿ ಸಂಜೀವಿನಿ ಕಾರ್ಯಾಗಾರದ ಘಟಕ ಘನತ್ಯಾಜ್ಯ ವಿಲೇವಾರಿ ಘಟಕ ಗಣಕೀಕೃತ ಗ್ರಂಥಾಲಯ ಶಾಲಾ ಕಂಪೌಂಡ್ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಎಂದರೆ ಇಲ್ಲಿ ಪ್ರಜೆ ಪ್ರಭುವಾಗಿದ್ದಾನೆ ಹಾಗಾಗಿ ಆಡಳಿತ ಮಾಡುವಂತಹ ಜನರು ಆಡಳಿತವಿಲ್ಲದ ಜನಸಾಮಾನ್ಯರಿಗೆ ನೆರವಾಗಬೇಕು ಇದರಿಂದ ಗ್ರಾಮವು ಅಭಿವೃದ್ಧಿ ಪಥದತ್ತ ಸಾಗುತ್ತದೆ ಎಂದು ತಿಳಿಸಿದರು ಸಾಮಾನ್ಯ ಜನರನ್ನು ಯಾವತ್ತು ಗಮನಿಸ್ತಾರೆ ಅಂತವರಿಗೆ ಮಾತ್ರ ನಾವು ಸ್ಥಾನಮಾನ ಕೊಡಬೇಕಾಗುತ್ತೆ ಸಮಸ್ತ ಜನತೆಯನ್ನ ಗಮನದಲ್ಲಿ ಇಟ್ಕೊಂಡು ದೇಶ ಆಳ್ಬೇಕು ಆವಾಗ ದೇಶದ ಭವಿಷ್ಯ ಬದಲಾವಣೆ ಆಗುತ್ತೆ ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಸುಖವಾಗಿ ನೆಮ್ಮದಿಯಾಗಿರ್ಲಿಕ್ಕೆ ನಾವು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರು ಬದುಕಲು ಕಷ್ಟ ಆಗುತ್ತೆ ಪ್ರಕೃತಿ ಮುನಿತಾ ಇದೆ ನಮ್ಮನ್ನ
ಇವತ್ತು ಗಮನಿಸಬೇಕು ವಾತಾವರಣಗಳು ಮಳೆಗಾಲ ಚಳಿಗಾಲ ಯಾವ ಕಾಲ ಏನಾಗಿದೆ ಅಂತ ಹೇಳಿ ಗೊತ್ತಾಗಿಲ್ಲ ಇಂತಹ ದುಸ್ಥಿತಿ ನಾವು ಸಮಾಜ ಮಾಡುವ ವ್ಯತ್ಯಾಸಗಳಿಂದ ನಮ್ಮ ದೇಶ ಮಾಡುವ ವ್ಯತ್ಯಾಸಗಳಿಂದ ನಮ್ಮನ್ನು ಆಳುವಂತ ಸಾಮಾನ್ಯ ಏನ್ ಜನರಿದ್ದಾರೆ ನಮ್ಮನ್ನು ಆಳುವಂತ ವ್ಯಕ್ತಿಗಳಿದ್ದಾರೆ ಅವರಿಗೆ ಸಾಮಾನ್ಯ ಪ್ರಜ್ಞೆನೂ ಇಲ್ಲ ಪ್ರಕೃತಿ ಮೇಲೆ ಪ್ರಜ್ಞೆ ಇಲ್ಲ ಈ ಬ್ರಹ್ಮಾಂಡ ಪಿಂಡಾಂಡದ ಬಗ್ಗೆ ಪ್ರಜ್ಞೆ ಇಲ್ಲ ಈ ದೇಶವನ್ನ ಈ ರಾಷ್ಟ್ರವನ್ನ ಅಥವಾ ಈ ಪ್ರಕೃತಿಯ ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕಾಡಶೆಟ್ಟಿಹಳ್ಳಿ ಸತೀಶ್ ಮಾತನಾಡಿ ಸ್ಥಳೀಯ ಸರ್ಕಾರಗಳ ಜಾರಿಯಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಆಡಳಿತ ಮಾಡುವಂತಹ ಅಧಿಕಾರ ಅನುಭವಿಸುವಂತಹ ಹಕ್ಕು ಬಾಧ್ಯತೆಗಳು ಪಂಚಾಯತ್ ರಾಜ್ ಮೂಲಕ ಲಭಿಸಿದೆ ಗ್ರಾಮ ಪಂಚಾಯಿತಿಗಳೇ ಗ್ರಾಮದ ಸುಪ್ರೀಂ ಆಗಿರುವುದರಿಂದ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಆಡಳಿತ ನಡೆದಲ್ಲಿ ಇಡೀ ಗ್ರಾಮವೇ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಬಹುದಾಗಿದೆ ಇಂದು ರಾಜಕೀಯವಾಗಿ ಮಹಿಳೆಯರು ಸಹ ಸಬಲೀಕರಣವಾಗಲು ಪಂಚಾಯತ್ನ ರಾಜ್ಯ ಅವ್ಯವಸ್ಥೆ ಕಾರಣವಾಗಿತ್ತು ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಜಿಎಸ್ ಬಸವರಾಜು ಅಧ್ಯಕ್ಷೆ ಶಶಿಕಲಾ ಯೋಗೀಶ್ ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ ಎಸ್ಡಿ ದಿಲೀಪ್ ಕುಮಾರ್ ಚಂದ್ರಶೇಖರ್ ಬಾಬು ಪಾಲನೇತ್ರ ಭೀಮಶೆಟ್ಟಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ಅಮೋಕ್ ಟಿವಿ ಗುಬ್ಬಿ ಮಾಜಿ ಪ್ರಧಾನಿ ದೇವೇಗೌಡರು ಜೀವಂತವಾಗಿರುವಾಗಲೇ ಈ ರಾಜ್ಯವನ್ನ ಜೆಡಿಎಸ್ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದರ ಮೂಲಕ ಜೆಡಿಎಸ್ ಸರ್ಕಾರ ಮಾಡುವುದೇ ನಮ್ಮ ಪ್ರಮುಖ ಗುರಿ ಎಂದು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅರಸೀಕೆರೆಯಲ್ಲಿ ತಿಳಿಸಿದ್ದಾರೆ ತಿಪಟೂರಿನಿಂದ ಶಿವಮೊಗ್ಗಕ್ಕೆ ಹೋಗುವ ಮಾರ್ಗ ಮಧ್ಯೆ ನಗರದಲ್ಲಿ ಪತ್ರಕರ್ತರೊಂದಿಗೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಕೆಎಂ ಶಿವಲಿಂಗೇಗೌಡ ಇಂದು ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ಅವರಿಗೆ ಮೊದಲು ಹೆರಿಗೆ ಆಗಲಿ ನಂತರ ಹೇಳುವೆ ಎಂದು ಮಾರ್ಮಿಕವಾಗಿ ನುಡಿದರು ನನಗೇನು ಅರಸೀಕೆರೆ ಹೊಸ್ತಲ್ಲ ಮುಖ್ಯಮಂತ್ರಿ ಆಗಿದ್ದಾಗ ವೀರೇಂದ್ರ ಪಂಚರು ನಾನು ದೇವೇಗೌಡರು ಈ ತಾಲೂಕಿನಲ್ಲಿ ಎಲೆಕ್ಷನ್ ಮಾಡಿದ್ದೀವಿ ಈಗ ಶಿವಲಿಂಗೇಗೌಡರು ಅವರು ಹೊಟ್ಟೆ ತುಂಬಿದವರಿಗೆ ನನಗೆ ಸ್ವಾಗತ ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಒಂದು ಸಮಾಜಕ್ಕೆ ಯಡಿಯೂರಪ್ಪನವರು ಸಮಾಜಕ್ಕೆ ಲೀಡರು ಸಾಹೇಬರಿಗೂ ಒಬ್ಬ ಲೀಡರ್ ಅವರೇ ಸಿ ಎಂ ಇಬ್ರಾಹಿಂ ಸಾಹೇಬರು ಇವತ್ತು ನಾನು ಯಾವತ್ತೂ ಒಂದು ಜಾತಿ ಲೀಡರ್ ಅಂತ ಗುರುತಿಸಿಲ್ಲ ನಾವೆಲ್ಲ ಶರಣರ ಸಂಘದಲ್ಲಿ ನಾವು ಎಂದಿಗೂ ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡಲ್ಲ ನಮ್ಮದು ಶರಣರ ಸಂಸ್ಕೃತಿ ಇರುವ ಪಕ್ಷ ಎಚ್ ಡಿ ರೇವಣ್ಣನವರು ಹೇಳಿದ ಹಾಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕುಮಾರಸ್ವಾಮಿ ರಮೇಶಣ್ಣ ಬಾಲಣ್ಣ ಇವರುಗಳಿಗೆ ಯಾವುದೇ ಒಡಕಿಲ್ಲ ಭವಾನಿ ರೇವಣ್ಣ ಮತ್ತು ಸ್ವರೂಪ್ ಟಿಕೆಟ್ ಹಾಸನ ಕ್ಷೇತ್ರದಲ್ಲಿ ಟಿಕೆಟ್ ಕೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಅದನ್ನ ತೀರ್ಮಾನಿಸಲಾಗುವುದು ಪಕ್ಷ ಮತ್ತು ಪಕ್ಷದ ಅಧ್ಯಕ್ಷನಾದ ನನ್ನ ಜವಾಬ್ದಾರಿಯಾಗಿದೆ ನಾನು ನಮ್ಮ ಪಕ್ಷದಿಂದ ಈಗಾಗಲೇ 94 ವಿಧಾನಸಭೆ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದೇವೆ ಕಾಂಗ್ರೆಸ್ ಕನಿಷ್ಠ 50 ಸ್ಥಾನಗಳನ್ನಾದರೂ ಘೋಷಣೆ ಮಾಡಲಿ ಅಂತ ಸವಾಲ್ ಹಾಕಿದ್ರು ತಪ್ಪಿಲ್ಲ ಸ್ವರೂಪ್ ಕೇಳೋದ್ರಲ್ಲೂ ತಪ್ಪಿಲ್ಲ ಪ್ರತಿಯೊಬ್ಬರಿಗೂ ಆಕಾಂಕ್ಷೆ ಇದ್ದಾರೆ ಪಕ್ಷ ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ ಸರ್ ಶಿವಲಿಂಗೇಗೌಡರು ಸರ್ ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತೇಳಿ ಮಾಹಿತಿ ಇದೆ ಶಿವಲಿಂಗೇಗೌಡರು ಅವ್ರ ಹೆರಿಗೆ ಆಗ್ಲಿ ಆಮೇಲೆ ನೋಡುತ್ತೆ ಸಭೆ ಇರ್ತಲ್ಲ ರಾಜ್ಯಾಧ್ಯಕ್ಷರಿಗೆ ಕಾಂಗ್ರೆಸ್ ಕನಿಷ್ಠ 50 ಬಿಡುಗಡೆ ಮಾಡುವ ನೀವು ಬಿಡುಗಡೆ ಮಾಡಿದ್ರೆ ಸರ್ ಇಲ್ಲಿ ಗೊಂದಲ ಇರೋದು ಜೆಡಿಎಸ್ ಕುದುರೆ ಯಾವ ಗೊಂದಲ ಇಲ್ಲ ಹೆಡ್ ಆಫೀಸ್ ಬಗ್ಗೆ ಗೊಂದಲ ಇದೆಯನ್ರಿ ಚೀಫ್ ಮಿನಿಸ್ಟರ್ ಬಗ್ಗೆ ಗೊಂದಲ ಇದೆಯನ್ರಿ ಕಾಂಗ್ರೆಸ್ ನಲ್ಲಿ ಚೀಫ್ ಮಿನಿಸ್ಟರ್ ಯಾರು ಹೇಳು ಬಿಜೆಪಿ ಚೀಫ್ ಮಿನಿಸ್ಟರ್ ಯಾರು ಹೇಳು ನಾವು ಜನತಾದಳರು ಗಂಡು ಮಕ್ಕಳು ರೈತರ ಮಕ್ಕಳು ಕುಮಾರಸ್ವಾಮಿ ನಮ್ಮ ಮುಖ್ಯಮಂತ್ರಿ ಅಂತ ಡಿಕ್ಲೇರ್ ಮಾಡಿದ್ದೀವಿ ತಪ್ಪಿಲ್ಲ ತಪ್ಪಿಲ್ಲ ಕೇಳಿ 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 ಕೇಳೋದ್ರಲ್ಲಿ ತಪ್ಪಿಲ್ಲ
ತೀರ್ಮಾನ ಪಕ್ಷ ತಗೊಳ್ಳೋದು. ಈಗೆಲ್ಲ ಮನೆ ಮನೆಗೆ ಮಾತು ದೇವ್ರ ಶುರುವಾಗಿ ಬಾಕಿದಾವೆ. ಈಗ ಏನಾಗಿದೆ ಅಂತ ಹೇಳಲ್ಲ. ಅದೇನ ದೇವ್ರ ಜನರ ದಾಸವಾದ ಕಾಳುಗಳು ಕಾಣುತ್ತೆ. ಕಾಯಕ ಮತ್ತು ದಾಸಹ ಮಾಡ್ಕೊಂಡಿದ್ದು ನಾನು 95ರಲ್ಲಿ ನಾನು ಬಂದಾಗ ಏನಾಯಿತು 23ರಲ್ಲೂ ಅದೇ ಆಗುತ್ತೆ. ದೇವ್ರದಿಂದ ಜನರ ಆಶೀರ್ವಾದ ಮತ್ತೆ ಭಾವುಕರಾಗ್ಬಿಟ್ಟಿದ್ದಾರೆ. ದೇವೇಗೌಡರು ನನ್ನ ತಂದೆ ನೆನೆಸ್ಕೊಂಡು ಮಗ ಭಾವುಕರ ಯಾರಾದರೂ ಈ ನಾನು ನನ್ನ ತಂದೆ ನೆನೆಸ್ಕೊಂಡು ಭಾವುಕರಾಗೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಹೊಸೂರು ಗಂಗಾಧರ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಪ್ರೇಮಮ್ಮ, ನಿಂಗಮ್ಮ, ಕೆಂಕೆರೆ ಕೇಶವಮೂರ್ತಿ ಇತರರು ಹಾಜರಿದ್ದರು. ನವೀನ್ ಕುಮಾರ್, ಅಮೋಕ್ ಟಿವಿ, ಅರಸೀಕೆರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.